ಸ್ನೇಹಿತರೆ, MNS ಅಕಾಡೆಮಿಗೆ ಸ್ವಾಗತ. ಸ್ನೇಹಿತರೆ, ಇದೇ ಮೊದಲನೇ ಸಾರಿ ನೀವು ನಮ್ಮ ಚಾನಲ್ಗೆ ಭೇಟಿ ನೀಡ್ತಾ ಇದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನನ್ನು ಕ್ಲಿಕ್ ಮಾಡಿದ್ರೆ ನಾವು ಮಾಡ್ತಕ್ಕಂಥ ಎಲ್ಲ ಹೊಸ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ತಲುಪತ್ತೆ. ಹಾಗೆ ನಮ್ಮ ಚಾನಲ್ನ ಪ್ಲೇಲಿಸ್ಟ್ನಲ್ಲಿ ಹಲವಾರು ವೀಡಿಯೋಗಳಿದೆ, ಆ ವೀಡಿಯೋಗಳನ್ನೆಲ್ಲ ನೀವು ನೋಡಿ ಅಂತ ಹೇಳ್ತಾ. ಸ್ನೇಹಿತರೆ, ದಿನಾಂಕ 2/4/2020 ಪ್ರಚಲಿತ ಘಟನೆಗಳ ಪ್ರಮುಖ ವಿದ್ಯಮಾನವನ್ನು ಈ ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ, ಹಾಗೆ ವಿಡಿಯೋ ಇಷ್ಟ ಆದರೆ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ನಿಮ್ಮ ಅಮೂಲ್ಯವಾದ ಸಲಹೆಗಳನ್ನು ನಮಗೆ ಕಾಮೆಂಟ್ ರೂಪದಲ್ಲಿ ನೀಡಿ. ಹಾಗೆ ಸ್ನೇಹಿತರೆ, ವಿಡಿಯೋದ ಕೊನೆಯಲ್ಲಿ ನಾವು ಪ್ರಚಲಿತ ಘಟನೆಗೆ ಸಂಬಂಧಪಟ್ಟಂಥ ಎರಡು ಪ್ರಶ್ನೆಗಳನ್ನು ಕೇಳಿದ್ದೇವೆ. ನೀವು ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿದ್ರೆ ಎರಡೂ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕಾಮೆಂಟ್ ಮಾಡ್ಬೋದು. ನೀವು ಉತ್ತರಗಳಿಗೆ ಕಮೆಂಟ್ ಮಾಡಿ, ನಿಮ್ಮ ಕಮೆಂಟ್ಗೋಸ್ಕರ ನಾವು ವೇಟ್ ಮಾಡ್ತಾ ಇರ್ತೀವಿ ಅಂತ ಹೇಳ್ತಾ. ಮೊದಲನೇ ಪ್ರಶ್ನೆ, ನುಮೋರ ಭವಿಷ್ಯದಂತೆ 2020 ಭಾರತಕ್ಕೆ ಅಂದಾಜು GDP ಬೆಳವಣಿಗೆಯ ದರ ಎಷ್ಟು? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 3, -0.5% ಆಪ್ಷನ್ 3. ನುಮೋರ 2020 ಭಾರತದ GDP ಬೆಳವಣಿಗೆಯ ದರವನ್ನು ಮೊದಲು 4.5% ಅಂತ ಪ್ರಿಡಿಕ್ಟ್ ಮಾಡಿತ್ತು. ಆದರೆ ಕರೋನಾ ವೈರಸ್ನ ಸಾಂಕ್ರಾಮಿಕ ರೋಗದಿಂದ ಉಂಟಾಗಿರ್ತಕ್ಕಂಥ ಆರ್ಥಿಕ ವ್ಯತ್ಯಯದಿಂದ ಅದು ಭಾರತದ GDP ಬೆಳವಣಿಗೆ ದರ 2020 0.5% ಅಂತ ಊಹೆ ಮಾಡಿದೆ. ಇನ್ನು ನುಮೋರ ಅನ್ನೋದು ಇದು ಹಣಕಾಸು ಸೇವೆಗಳ ಗುಂಪಾಗಿದ್ದು ಜಾಗತಿಕ ಹೂಡಿಕೆ ಬ್ಯಾಂಕ್ ಆಗಿದೆ. ಇದರ ಪ್ರಧಾನ ಕಚೇರಿ ಜಪಾನ್ನ ಟೋಕಿಯೋದಲ್ಲಿದೆ. ಮುಂದಿನ ಪ್ರಶ್ನೆ, ಸಾಂಸ್ಥಿಕ ಬಾಂಡ್ಗಳಲ್ಲಿ ವಿದೇಶಿ ಬಂಡವಾಳ ಹೂಡಿಕೆದಾರರು ಅಂದರೆ ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟರ್ FPI ಹೂಡಿಕೆ ಮಿತಿಯನ್ನು RBI 2020-21 ಹಣಕಾಸು ವರ್ಷದಿಂದ ಹೆಚ್ಚು ಮಾಡಿದೆ. ಈ ಹೊಸ ಮಿತಿ ಎಷ್ಟು, ಅಂದರೆ ಹೆಚ್ಚಾಗಿರ್ತಕ್ಕಂಥದ್ದು ಎಷ್ಟು ಪರ್ಸೆಂಟು ಅಂತ? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 2, 15%. ಇದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ RBI ವಿದೇಶಿ ಬಂಡವಾಳ ಹೂಡಿಕೆದಾರರ ಅಂದರೆ FPI ಅಂದರೆ ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟರ್ನ ಕಾರ್ಪೊರೇಟ್ ಬಾಂಡ್ಗಳಲ್ಲಿನ ಹೂಡಿಕೆಯ ಮಿತಿಯನ್ನು ಫೈನಾನ್ಷಿಯಲ್ ಇಯರ್ 2020-21 ಏನು ಮೊದಲು 9% ಇತ್ತು, ಅದನ್ನು 15%ಗೆ ಹೆಚ್ಚು ಮಾಡಿದೆ. ಮುಂದಿನ ಪ್ರಶ್ನೆ, 31 ಮಾರ್ಚ್ 2020 ದತ್ತಾಂಶದ ಪ್ರಕಾರ ಮಾರುಕಟ್ಟೆ ಬಂಡವಾಳೀಕರಣದಿಂದ ಈ ಕಂಪನಿಗಳಲ್ಲಿ ಯಾವುದು ಹೆಚ್ಚು ಮೌಲ್ಯಯುತ ಸಂಸ್ಥೆಯಾಗಿದೆ, ಅಂದರೆ ಬಂಡವಾಳೀಕರಣದಿಂದ ಯಾವುದು ಗರಿಷ್ಠ ಬಂಡವಾಳ ಹೊಂದಿರತಕ್ಕಂಥ ಸಂಸ್ಥೆ ಅಂತ? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 2, ರಿಲಯನ್ಸ್ ಇಂಡಸ್ಟ್ರಿ ಲಿಮಿಟೆಡ್ RIL ಅನ್ನೋದಾಗಿದೆ ಆಪ್ಷನ್ 2. ಮುಖೇಶ್ ಅಂಬಾನಿ ಒಡೆತನದ ರಿಲಯನ್ಸ್ ಇಂಡಸ್ಟ್ರಿ ಲಿಮಿಟೆಡ್ RIL ಇದು ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸ್ TCS ಮೀರಿಬಿಟ್ಟು 31 ಮಾರ್ಚ್ 2020 ಮಾರುಕಟ್ಟೆ ಬಂಡವಾಳೀಕರಣದಿಂದ ಮತ್ತೊಮ್ಮೆ ಹೆಚ್ಚು ಮೌಲ್ಯಯುತ ಸಂಸ್ಥೆ ಅಂತ ತನ್ನ ಹಿರಿಮೆಯನ್ನು ಕಪಟ್ಕೊಳ್ತು. ಇಂದು ರಿಲಯನ್ಸ್ ಇಂಡಸ್ಟ್ರಿ ಲಿಮಿಟೆಡ್ ಇದು ಮಾರುಕಟ್ಟೆ ಬಂಡವಾಳೀಕರಣ 7,05,211.81 ಕೋಟಿ ರೂಗಳು ಆಗಿದೆ. ಮುಂದಿನ ಪ್ರಶ್ನೆ, ಅಂತಾರಾಷ್ಟ್ರೀಯ ಔಷಧಿ ತಪಾಸಣಾ ದಿನವನ್ನು ಪ್ರತಿ ವರ್ಷ ಯಾವ ದಿನದಂದು ಆಚರಣೆ ಮಾಡಲಾಗುತ್ತೆ? ಇಂಟರ್ನ್ಯಾಷನಲ್ ಡ್ರಗ್ ಚೆಕಿಂಗ್ ಡೇ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 1, ಮಾರ್ಚ್ 31 ಇಂಟರ್ನ್ಯಾಷನಲ್ ಡ್ರಗ್ ಚೆಕಿಂಗ್ ಡೇಯನ್ನು ಆಚರಣೆ ಮಾಡಲಾಗತ್ತೆ. ಮುಂದಿನ ಪ್ರಶ್ನೆ, 2021 ವಿಶ್ವ ಅಥ್ಲೆಟಿಕ್ ಚಾಂಪಿಯನ್ಶಿಪ್ಪನ್ನು 2022 ಏನು ಮುಂದೂಡಲಾಗಿದೆ, ಇದು ಯಾವ ದೇಶದಲ್ಲಿ ನಡೆಯಲಿದೆ? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 2, ಅಮೇರಿಕಾದಲ್ಲಿ ನಡೆಯಲಿದೆ. ಇದು ಅಮೇರಿಕಾದ ಒರೆಗಾನ್ನ ಯೂಜಿನ್ನಲ್ಲಿ ನಡೆಯಬೇಕಾಗಿದ್ದಂಥ 2021 ವಿಶ್ವ ಅಥ್ಲೆಟಿಕ್ ಚಾಂಪಿಯನ್ಶಿಪ್ಪನ್ನು ಈಗ 2022 ಮುಂದೂಡಲಾಗಿದೆ ಅಂತೇಳಿ ವಿಶ್ವ ಅಥ್ಲೆಟಿಕ್ ಸಂಸ್ಥೆ ತಿಳಿಸಿದೆ. ಇನ್ನು ವಿಶ್ವ ಅಥ್ಲೆಟಿಕ್ ಚಾಂಪಿಯನ್ಶಿಪ್ಪನ್ನು ಈ ಮೊದಲು 2021 ಆಗಸ್ಟ್ 6-15 ಯೂಜಿನ್ನಲ್ಲಿ ನಡೆಯಲು ನಿರ್ಧಾರ ಮಾಡಲಾಗಿತ್ತು. ಈಗ ಅದು ಆಗಸ್ಟ್ 2022 ನಡೆಯಲಿದೆ. ಮುಂದಿನ ಪ್ರಶ್ನೆ, ದೈತ್ಯ ಸೌರ ಕಣಗಳ ಬಿರುಗಾಳಿಯನ್ನು ಅಧ್ಯಯನ ಮಾಡಲಿಕ್ಕೆ ನಾಸಾದ ಮಿಷನ್ನ ಹೆಸರು ಏನು? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 2, ಸನ್ರೈಸ್ ಅನ್ನೋದಾಗಿದೆ. ಸನ್ರೈಸ್ ಸೌರ ಮಂಡಲದ ಮೇಲೆ ಪರಿಣಾಮವನ್ನು ಬೀರ್ತಕ್ಕಂಥ ದೈತ್ಯ ಸೌರ ಕಣಗಳ ಬಿರುಗಾಳಿಗಳನ್ನು ಅಧ್ಯಯನ ಮಾಡಲಿಕ್ಕೆ ನಾಸಾ ಸನ್ರೈಸ್ ಮಿಷನನ್ನು ಪ್ರಾರಂಭ ಮಾಡಿದೆ. ಈ ಮಿಷನ್ನು 6 ಕ್ಯೂಬ್ ಸ್ಯಾಟ್ಗಳನ್ನು ಒಳಗೊಂಡಿರುತ್ತೆ. ಇದು ದೊಡ್ಡ ರೇಡಿಯೋ ಟೆಲಿಸ್ಕೋಪ್ ಆಗೂ ಸಹ ಕಾರ್ಯವನ್ನು ನಿರ್ವಹಿಸುತ್ತೆ.
ಮುಂದಿನ ಪ್ರಶ್ನೆ, ಭಾರತದ COVID-19 ವಿರುದ್ಧದ ಹೋರಾಟದ ಯೋಜನೆಗೆ ವಿಶ್ವ ಬ್ಯಾಂಕ್ ಎಷ್ಟು ಹಣವನ್ನು ನೀಡಿದೆ? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಒಂದು, $1 billion ಆಗಿದೆ. $1 billion. ಭಾರತದ COVID-19 ತುರ್ತು ಪ್ರಕ್ರಿಯೆಗೆ ಮತ್ತು ಆರೋಗ್ಯ ವ್ಯವಸ್ಥೆಗಳ ಸಿದ್ಧತೆ ಯೋಜನೆಗಾಗಿ ವಿಶ್ವ ಬ್ಯಾಂಕ್ 2020 ಏಪ್ರಿಲ್ 1 ಭಾರತ ಸರ್ಕಾರಕ್ಕೆ 1 million ಮೌಲ್ಯದ ಹಣವನ್ನು ನೀಡಿದೆ. ಮುಂದಿನ ಪ್ರಶ್ನೆ, 2ನೇ ವಿಶ್ವ ಯುದ್ಧದ ನಂತರ ಕೊರೋನಾ ವೈರಸ್ ಸಾಂಕ್ರಾಮಿಕವನ್ನು ಅತ್ಯಂತ ಸವಾಲಿನ ಬಿಕ್ಕಟ್ಟು ಅಂತ ಈ ಕೆಳಗಿನ ಯಾರು ಹೇಳಿದ್ದಾರೆ? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 1, ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿರವರು, UN ಸೆಕ್ರೆಟರಿ ಜನರಲ್ ಹೇಳಿದ್ದಾರೆ. UNನ ಸೆಕ್ರೆಟರಿ ಜನರಲ್ ಆದಂಥ ಆಂಟೋನಿಯೋ ಗುಟೆರಸ್ ಇವರು ಕೊರೋನಾ ವೈರಸ್ ಸಾಂಕ್ರಾಮಿಕವನ್ನು 2ನೇ ವಿಶ್ವಯುದ್ಧದ ನಂತರ ಅತ್ಯಂತ ಸವಾಲಿನ ಬಿಕ್ಕಟ್ಟು ಅಂತ ಹೇಳಿದ್ದಾರೆ. ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಆದಂಥ ಆಂಟೋನಿಯೋ ಗುಟೆರಸ್ ಇವರು. ಮುಂದಿನ ಪ್ರಶ್ನೆ, COVID-19ಗೆ ಸ್ಥಳೀಯ ವೆಂಟಿಲೇಟರ್ನ ಮೂಲ ಮಾದರಿಯನ್ನು ಯಾವ ಸಂಸ್ಥೆ ಅಭಿವೃದ್ಧಿಪಡಿಸಿದೆ? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 4, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಬೆಂಗಳೂರು, IISc ಬೆಂಗಳೂರು. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಬೆಂಗಳೂರು COVID-19ಗೆ ಸ್ಥಳೀಯ ವೆಂಟಿಲೇಟರ್ನ ಮೂಲ ಮಾದರಿಯನ್ನು ಅಭಿವೃದ್ಧಿಪಡಿಸಿದೆ. ಇನ್ನು ಪ್ರಸ್ತುತ ಈ ಕೊರೋನಾ ವೈರಸ್ನ ಸನ್ನಿವೇಶ ಇನ್ನೂ ಹದಗೆಟ್ಟರೆ, ಅಂದರೆ ಇನ್ನೂ ಹೆಚ್ಚು ಜನರು ಸೋಂಕಿಗೆ ಏನಾದರೂ ಒಳಗಾದರೆ, ಸುಮಾರು 0.006%ರಷ್ಟು ಜನರಿಗೆ ವೆಂಟಿಲೇಟರ್ನ ಅಗತ್ಯ ಇರುತ್ತೆ. ಅಂದರೆ ವೆಂಟಿಲೇಟರ್ ಅಂದರೆ ಆಕ್ಸಿಜನ್ ಸಪ್ಲೈ ಮಾಡೋದು ಅವ್ರ ಲಂಗ್ಸಿಗೆ ಡೈರೆಕ್ಟಾಗಿ, ಇದು ಇದರ ಅಗತ್ಯ ಇರುತ್ತೆ. ಅಂದರೆ ಇದರ ಅರ್ಥ ಸುಮಾರು 75,000 ಜನರಿಗೆ ಭಾರತದಲ್ಲಿ ವೆಂಟಿಲೇಟರ್ ಅಗತ್ಯ ಇದೆ ಅಂತ ಹೇಳಲಾಗುತ್ತೆ. ಇನ್ನು ಇದು ಪ್ರಸ್ತುತ ಭಾರತ ದೇಶದಲ್ಲಿ ಇರತಕ್ಕಂಥ ವೆಂಟಿಲೇಟರ್ಗಳ ಸಂಖ್ಯೆಗಿಂತ ತುಂಬ ಹೆಚ್ಚಾಗಿದೆ, ಅಂದರೆ ಅವಶ್ಯಕವಾಗಿರ್ತಕ್ಕಂಥದ್ದು. ಹಾಗಾಗಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಬೆಂಗಳೂರು ಸ್ಥಳೀಯ ವೆಂಟಿಲೇಟರ್ನ ಮೂಲಮಾದರಿಯನ್ನು ಅಭಿವೃದ್ಧಿಪಡಿಸಿದೆ. ಮುಂದಿನ ಪ್ರಶ್ನೆ, ಆರೋಗ್ಯ ಸಿಬ್ಬಂದಿಗಳು ಕೊರೋನಾ ವೈರಸ್ ಪ್ರಕರಣಗಳನ್ನು ನಿರ್ವಹಿಸುವಾಗ ಸತ್ತರೆ ಅವರ ಕುಟುಂಬಗಳಿಗೆ ಯಾವ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶ 1 crore rupees ಪರಿಹಾರವನ್ನು ಘೋಷಣೆ ಮಾಡಿದೆ? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 4, ದೆಹಲಿ. ದೆಹಲಿಯ ಮುಖ್ಯಮಂತ್ರಿಯಾದಂಥ ಅರವಿಂದ್ ಕೇಜ್ರಿವಾಲ್ರವರು ಕೊರೋನಾ ವೈರಸ್ ರೋಗಿಯೊಂದಿಗೆ ವ್ಯವಹರಿಸುವಾಗ ಆರೋಗ್ಯ ಸಿಬ್ಬಂದಿ ಏನಾದರೂ ಪ್ರಾಣ ಕಳೆದುಕೊಂಡರೆ ಈ ಆರೋಗ್ಯ ಸಿಬ್ಬಂದಿಗಳ ಕುಟುಂಬಗಳಿಗೆ 1 crore rupees ಪರಿಹಾರವನ್ನು ಘೋಷಣೆ ಮಾಡಿದ್ದಾರೆ. ಮುಂದಿನ ಪ್ರಶ್ನೆ, ಸೋಡಿಯಂ ಹೈಪೋಕ್ಲೋರೈಡ್ಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. 1ನೇ ಸ್ಟೇಟ್ಮೆಂಟು, ಇದು ನಾಶಕಾರಿ ಮತ್ತು ಮಾನವರ ಮೇಲೆ ಬಳಸಲಿಕ್ಕೆ ಶಿಫಾರಸು ಮಾಡೋದಿಲ್ಲ, ಅಂದರೆ ಮಾನವರ ಮೇಲೆ ಬಳಸಬಾರ್ದು ಅಂತ. 2ನೇ ಸ್ಟೇಟ್ಮೆಂಟು, ಸೋಡಿಯಂ ಹೈಪೋಕ್ಲೋರೈಟ್ನ ದುರ್ಬಲಗೊಳಿಸಿದ ರೂಪವನ್ನು, ಅಂದರೆ ಇದನ್ನು ಡೈಲ್ಯೂಟ್ ಮಾಡಿದ್ರೆ, ಸೋಡಿಯಂ ಹೈಪೋಕ್ಲೋರೈಟನ್ನು ಡೈಲ್ಯೂಟ್ ಮಾಡಿದ್ರೆ ಸಾಮಾನ್ಯವಾಗಿ ಎದೆಯುರಿ, ಅಜೀರ್ಣ ಮತ್ತು ಹೊಟ್ಟೆಯ ತೊಂದರೆಗೆ ಚಿಕಿತ್ಸೆ ನೀಡಲು ಆ್ಯಂಟಾಸಿಡ್ ಆಗಿ ಇದನ್ನು ಬಳಸಲಾಗತ್ತೆ ಅಂತ. ಮೇಲೆ ನೀಡಿರ್ತಕ್ಕಂಥ ಹೇಳಿಕೆಗಳಲ್ಲಿ ಯಾವುದು ಸರಿ ಅಂತ ಸ್ನೇಹಿತರೆ, ಈ ಸೋಡಿಯಂ ಹೈಪೋಕ್ಲೋರೈಟ್ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಈ ಕೊರೋನಾ ವೈರಸ್ ಸಾಂಕ್ರಾಮಿಕ ರೋಗದಿಂದ ಏನು ಹಲವಾರು ವಲಸೆ ಕಾರ್ಮಿಕರು ಒಂದೂರಿಂದ ಇನ್ನು, ಅಂದರೆ ತಮ್ಮ ಕೆಲಸದ ಸ್ಥಳಗಳಿಂದ ತಮ್ಮ ತವರು ರಾಜ್ಯಗಳಿಗೆ ಪ್ರಯಾಣಿಸ್ತಿದ್ದಾರೆ. ಅಲ್ಲಿ ಹಲವಾರು ಸ್ಥಳಗಳಲ್ಲಿ ಅವರೇನು ಪ್ರಯಾಣಿಸುವಾಗ ವಲಸೆ ಕಾರ್ಮಿಕರನ್ನು ಅಥವಾ ಅವರ ವಸ್ತುಗಳ ಮೇಲೆ ಸೋಂಕು ನಿವಾರಕವನ್ನು ಸಿಂಪಡಣೆ ಮಾಡಲಾಗ್ತಾ ಇದೆ, ಅವ್ರ ಮೇಲೂ ಸಹ. ಈ ಸಿಂಪಡಣೆಯಲ್ಲಿನ ರಾಸಾಯನಿಕ ಯಾವುದು ಅಂದರೆ ಅದು ಸೋಡಿಯಂ ಹೈಪೋಕ್ಲೋರೈಡ್ ದ್ರಾವಣ ಆಗಿದೆ. ಈ ಸೋಡಿಯಂ ಹೈಪೋಕ್ಲೋರೈಟನ್ನು ಸಾಮಾನ್ಯವಾಗಿ ಈ ಬ್ಲೀಚಿಂಗ್ ಏಜೆಂಟ್ ಆಗಿ ಬಳಸಲಾಗುತ್ತೆ, ಬ್ಲೀಚಿಂಗ್ ಪೌಡರ್ ಅಂತಾರಲ್ಲ, ಆ ಬ್ಲೀಚಿಂಗ್ ಏಜೆಂಟ್ ಆಗಿ ಬಳಸಲಾಗುತ್ತೆ ಮತ್ತು ಇದನ್ನು ಸ್ವಿಮ್ಮಿಂಗ್ ಪೂಲನ್ನು ಸ್ವಚ್ಛ ಮಾಡಲಿಕ್ಕೆ ಬಳಸಲಾಗುತ್ತೆ. ಇನ್ನು ಈ ಸಾಮಾನ್ಯ ಬ್ಲೀಚಿಂಗ್ ಏಜೆಂಟ್ ಆಗಿ ಸೋಡಿಯಂ ಹೈಪೋಕ್ಲೋರೈಟನ್ನು ವಿವಿಧ ರೀತಿಯ ಸ್ವಚ್ಛ ಮಾಡಲಿಕ್ಕೆ ಮತ್ತು ಸೋಂಕು ನಿವಾರಕವಾಗಿ, ರೋಗ ಅಂದರೆ ಸೋಂಕು ನಿವಾರಕವಾಗಿ ಇದನ್ನು, ಅಂದರೆ ವಿವಿಧ ಉದ್ದೇಶಗಳಿಗೆ ಬಳಸಲಾಗುತ್ತೆ. ಇದು ಕ್ಲೋರಿನನ್ನು ಬಿಡುಗಡೆ ಮಾಡುತ್ತೆ ಮತ್ತು ಸೋಂಕು ನಿವಾರಕ ಆಗಿದೆ. ಇನ್ನು ಈ ದ್ರಾವಣದಲ್ಲಿ ರಾಸಾಯನಿಕ ಸಾಂದ್ರತೆ ಅದರ ಉದ್ದೇಶಕ್ಕೆ ಅನುಗುಣವಾಗಿ ಬದಲಾಗುತ್ತೆ, ಅಂದರೆ ಅದರಲ್ಲಿ ಕ್ಲೋರಿನ್ ಪ್ರಮಾಣ ಹೆಚ್ಚಿದೆ ಅದರ ಹೇಗಿದೆ ಅನ್ನೋ ಅದರ ಆಧಾರದ ಮೇಲೆ ಇದನ್ನು ಬಳಸಲಾಗುತ್ತೆ. ಇನ್ನು ದೊಡ್ಡ ಪ್ರಮಾಣದಲ್ಲಿ ಕ್ಲೋರಿನು ಅದು ತುಂಬ ಹಾನಿಕಾರಕ ಆಗಿದೆ ದೊಡ್ಡ ಪ್ರಮಾಣದಲ್ಲಿ. ಇನ್ನು ಸಾಮಾನ್ಯವಾಗಿ ಮನೆಯಲ್ಲಿ ಏನು ಬ್ಲೀಚ್ ಮಾಡ್ತೀವಿ, ಅಂದರೆ ಬ್ಲೀಚಿಂಗ್ ಪೌಡ್ರಾಗಿ ಏನು ಯೂಸ್ ಮಾಡ್ತೀವಿ, ಅದರಲ್ಲಿ ಫ್ಲೋರ್ ಕ್ಲೀನ್ ಮಾಡೋದಿರ್ಬೋದು ಅಥವಾ ಯಾವುದೇ ಒಂದು ಫಿನಾಯ್ಲ್ ಇರ್ಬೋದು, ಅದರಲ್ಲಿ 2-10% ಸೋಡಿಯಂ ಹೈಪೋಕ್ಲೋರೈಡ್ ದ್ರಾವಣ ಅಷ್ಟೇ ಇರುತ್ತೆ. ಇನ್ನು 0.25-0.5%ಗಿಂತ ಕಡಿಮೆ ಪ್ರಮಾಣದಲ್ಲಿ ಈ ಸೋಡಿಯಂ ಹೈಪೋಕ್ಲೋರೈಟ್ ಏನಾದರೂ ಒಳಗೊಂಡಿದ್ದರೆ ಅಂಥ ರಾಸಾಯನಿಕವನ್ನು ಚರ್ಮದ ಗಾಯಗಳಿಗೆ, ಕಡತ ಅಥವಾ ಉಜ್ಜುವಿಕೆ ಅಂತ ಚಿಕಿತ್ಸೆಗೆ ಬಳಸಲಾಗುತ್ತೆ. ಇನ್ನು ಡೈಲ್ಯೂಟು, ಅಂದರೆ ಡೈಲ್ಯೂಟ್ ಅಂದರೆ ತುಂಬ ಜಾಸ್ತಿ ನೀರು ಹಾಕಿರೋದು, ಅಂದರೆ 0.5%ಗಿಂತ ಕಡಿಮೆ ಇರತಕ್ಕಂಥ ಸೋಡಿಯಂ ಹೈಪೋಕ್ಲೋರೈಟ್ ದ್ರಾವಣವನ್ನು ಹ್ಯಾಂಡ್ ವಾಶ್ ಆಗಿ ಬಳಸಲಾಗುತ್ತೆ ಕೈ ತೊಳಿಲಿಕ್ಕೆ. ಇನ್ನು ಇದೇನಾದರೂ ಶ್ವಾಸಕೋಶಕ್ಕೆ ಹೋದರೆ, ದೇಹದೊಳಗೆ ಹೋದರೆ ತುಂಬ ಹಾನಿಯನ್ನು ಉಂಟು ಮಾಡುತ್ತೆ.
ಇನ್ನು ಸೋಡಿಯಂ ಹೈಪೋಕ್ಲೋರೇಟು ಇದು ನಾಶಕಾರಿ ಮತ್ತು ಇದು ಗಟ್ಟಿಯಾದ ಮೇಲ್ಮೈ ಅಂದರೆ ಟೇಲ್ಸನ್ನು ಸ್ವಚ್ಛಗೊಳಿಸಲಿಕ್ಕೆ ಹೆಚ್ಚಾಗಿ ಬಳಸ್ಲಾತಾರೆ. ಇದನ್ನು ಮಾನವನ ಮೇಲೆ ಬಳಸಲಿಕ್ಕೆ ಶಿಫಾರಸು ಮಾಡೋದಿಲ್ಲ, ಅಂದರೆ ಮಾನವನ ಮೇಲೆ ಡೈರೆಕ್ಟು ಬಳಸಬಾರ್ದು. 0.5% ದ್ರಾವಣ ಇದ್ದರೂ ಕೂಡ, ಅಂದರೆ ಏನು ನಾವು ಹ್ಯಾಂಡ್ ವಾಶ್ ಮಾಡ್ತೀವಿ ಅದು ಸಮೇತ ಕಣ್ಣುಗಳಿಗೆ ತುಂಬ ಹಾನಿಕರ ಆಗಿದೆ ಇದು ಸೋಡಿಯಂ ಹೈಪೋಕ್ಲೋರೈಟ್. ಹಾಗಾಗಿ ಸ್ನೇಹಿತರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಹೇಳಿಕೆಗಳಲ್ಲಿ ಒಂದನೇದು ಮಾತ್ರ ಸರಿ ಇದೆ, ಎರಡನೇದು ಅಲ್ಲ. ಹಾಗಾಗಿ ಇಲ್ಲಿ ಎ ಒಂದು ಮಾತ್ರ ಸರಿ ಅನ್ನೋದನ್ನು ತಗೋಬೋದು, ಎ ಒಂದು ಮಾತ್ರ ಸರಿ ಅನ್ನೋದನ್ನು. ಮುಂದಿನ ಪ್ರಶ್ನೆ, ಅಂತಾರಾಷ್ಟ್ರೀಯ ಟ್ರಾನ್ಸ್ಜೆಂಡರ್ ಗೋಚರತೆಯ ದಿನವನ್ನು, ಅಂದರೆ ಇಂಟರ್ನ್ಯಾಷನಲ್ ಟ್ರಾನ್ಸ್ಜೆಂಡರ್ ಡೇ ಆಫ್ ವಿಸಿಬಿಲಿಟಿ TDOVಯನ್ನು ಯಾವಾಗ ಆಚರಣೆ ಮಾಡಲಾಗುತ್ತೆ? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 1, March 31 ಆಚರಣೆ ಮಾಡಲಾಗುತ್ತೆ. ವಿಶ್ವಾದ್ಯಂತ ಲೈಂಗಿಕ ಅಲ್ಪಸಂಖ್ಯಾತ ಜನರು ಎದುರಿಸ್ತಾ ಇರತಕ್ಕಂಥ ತಾರತಮ್ಯದ ಬಗ್ಗೆ ಜಾಗೃತಿಯನ್ನು ಮೂಡಿಸ್ಲಿಕ್ಕೆ ಮತ್ತು ಸಮಾಜಕ್ಕೆ ಅವರು ನೀಡಿದ ಕೊಡುಗೆಗಳನ್ನು ಆಚರಿಸಲಿಕ್ಕೆ March 31 ಅಂತಾರಾಷ್ಟ್ರೀಯ ಟ್ರಾನ್ಸ್ಜೆಂಡರ್ ಗೋಚರತೆಯ ದಿನ ಅಂತೇಳಿ ಆಚರಣೆ ಮಾಡಲಾಗುತ್ತೆ. ಮುಂದಿನ ಪ್ರಶ್ನೆ, COVID-19 ಔಷಧವಾಗಿ ಕರಡಿ ಪಿತ್ತರಸವನ್ನು ಬಳಸಲಿಕ್ಕೆ ಯಾವ ದೇಶ ಶಿಫಾರಸು ಮಾಡಿದೆ? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 4, ಚೀನಾ ದೇಶ. COVID-19 ವೈರಸ್ಗೆ ಪರಿಹಾರವಾಗಿ ಕರಡಿ ಪಿತ್ತರಸವನ್ನು ಬಳಸಲು ಚೀನಾ ಶಿಫಾರಸು ಮಾಡಿದೆ. ಸಾಂಪ್ರದಾಯಿಕ ಮತ್ತು ಪಾಶ್ಚಿಮಾತ್ಯ ಔಷಧಿಗಳನ್ನು ಒಳಗೊಂಡಿರತಕ್ಕಂಥ ಕರೋನಾ ವೈರಸ್ ಚಿಕಿತ್ಸೆಗೆ ಸಮರ್ಥವಾಗಿ ಬಳಸ್ಬೋದಂತ ಔಷಧಿಗಳ ಗುಂಪನ್ನು ಚೀನಾ ಸರ್ಕಾರ ಪಟ್ಟಿ ಮಾಡಿದೆ. ಇನ್ನು ಚೀನಾದ ಪ್ರಕಾರ ಕರಡಿ ಪಿತ್ತರಸದಲ್ಲಿರ್ತಕ್ಕಂಥ ಉರ್ಸೋಡೈಕ್ಸಿಕೋಲಿಕ್ ಆಸಿಡನ್ನು COVID-19 ಗುಣಪಡಿಸುತ್ತೆ ಮತ್ತು ಅದನ್ನು ಉರ್ಸೋಡಿಯೋಲ್ ಅಂತಲೂ ಕರೀತಾರೆ. ಇನ್ನು ಈ ಆಸಿಡನ್ನು ಸಾಮಾನ್ಯವಾಗಿ ಪಿತ್ತಜನಕಾಂಗದ ಕಾಯಿಲೆಗಳಿಗೆ ಚಿಕಿತ್ಸೆ ನೀಡಲು, ಇನ್ನು ಪಿತ್ತಕೋಶದ ಕಲ್ಲುಗಳನ್ನು ಕರೆಸಲಿಕ್ಕೆ ಸಹ ಇದನ್ನು ಬಳಕೆ ಮಾಡಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಮುಂದಿನ ಪ್ರಶ್ನೆ, ಜೈವಿಕ ಶಸ್ತ್ರಾಸ್ತ್ರಗಳ ಸಮಾವೇಶ ಬಯೋಲಾಜಿಕಲ್ ವೆಪನ್ ಕನ್ವೆನ್ಷನ್ಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. 1ನೇ ಸ್ಟೇಟ್ಮೆಂಟು, ಸಾಮೂಹಿಕ ವಿನಾಶದ ಶಸ್ತ್ರಾಸ್ತ್ರಗಳ ಸಂಪೂರ್ಣ ವರ್ಗವನ್ನು ನಿಷೇಧಿಸುವ ಮೊದಲ ಬಹುಪಕ್ಷೀಯ ನಿಶಸ್ತ್ರೀಕರಣದ ಒಪ್ಪಂದ ಇದು ಆಗಿದೆ. ಇದು ಕಾನೂನುಬದ್ಧವಾಗಿ ಬಂಧಿಸುವ ಒಪ್ಪಂದವಾಗಿದ್ದು ಜೈವಿಕ ಮತ್ತು ಜೀವಾಣು ಶಸ್ತ್ರಾಸ್ತ್ರಗಳ ಅಭಿವೃದ್ಧಿ, ಉತ್ಪಾದನೆ, ಸ್ವಾಧೀನ ವರ್ಗಾವಣೆ, ದಾಸ್ತಾನು ಮತ್ತು ಬಳಕೆಯನ್ನು ಪರಿಣಾಮಕಾರಿಯಾಗಿ ನಿಷೇಧ ಮಾಡುತ್ತೆ. ಈ ಒಂದು ಸಮಾವೇಶದಲ್ಲಿ ಭಾರತನೂ ಸಹ ಒಂದು ಸದಸ್ಯ ರಾಷ್ಟ್ರ ಆಗಿದೆ ಅಥವಾ ಒಂದು ಪಕ್ಷ ಆಗಿದೆ. ಮೇಲಿಟ್ಟಿರ್ತಕ್ಕಂಥ ಹೇಳಿಕೆಗಳಲ್ಲಿ ಯಾವುದು ಸರಿ? ಸ್ನೇಹಿತರೆ, ಈ ಬಯೋಲಾಜಿಕಲ್ ವೆಪನ್ ಕನ್ವೆನ್ಷನ್ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳೋಣ. March 26, 2020 ಜೈವಿಕ ಶಸ್ತ್ರಾಸ್ತ್ರಗಳ ಸಮಾವೇಶ ಜಾರಿಗೆ ಬಂದ 45ನೇ ವರ್ಷಾಚರಣೆಯನ್ನು ಗುರುತಿಸಲಾಗುತ್ತೆ. ಇನ್ನು ಜೈವಿಕ ಶಸ್ತ್ರಾಸ್ತ್ರಗಳ ಸಮಾವೇಶ, ಈ ಜೈವಿಕ ಶಸ್ತ್ರಾಸ್ತ್ರಗಳ ಸಮಾವೇಶ ಅಥವಾ ಜೈವಿಕ ಮತ್ತು ಜೀವಾಣು ಶಸ್ತ್ರಾಸ್ತ್ರಗಳ ಸಮಾವೇಶ ಎಂದು ಸಾಮಾನ್ಯವಾಗಿ ಕರೆಯಲ್ಪಡ್ತಕ್ಕಂಥ ಬ್ಯಾಕ್ಟೀರಿಯೋಲಾಜಿಕಲ್ ಜೈವಿಕ ಮತ್ತು ಟ್ಯಾಕ್ಸಿನ್ ಶಸ್ತ್ರಾಸ್ತ್ರಗಳ ಸಮಾವೇಶವನ್ನು 10 ಏಪ್ರಿಲ್ 1972 ಸಹಿಗಾಗಿ ತರಲಾಗಿತ್ತು ಮತ್ತು 26 ಮಾರ್ಚ್ 1975 ಇದು ಅಧಿಕೃತವಾಗಿ ಜಾರಿಗೆ ಬಂತು. ಇದು ಕಾನೂನುಬದ್ಧವಾಗಿರ್ತಕ್ಕಂಥ ಒಂದು ಬಂಧಿಸುವ ಒಪ್ಪಂದ ಆಗಿದೆ. ಸಾಮೂಹಿಕ ವಿನಾಶದ ಶಸ್ತ್ರಾಸ್ತ್ರಗಳ ಸಂಪೂರ್ಣ ವರ್ಗವನ್ನು ನಿಷೇಧಿಸುವ ಮೊದಲ ಬಹುಪಕ್ಷೀಯ ನಿಶಸ್ತ್ರೀಕರಣ ಒಪ್ಪಂದ ಇದಾಗಿದೆ. ಜೈವಿಕ ಮತ್ತು ಜೀವಾಣು ಶಸ್ತ್ರಾಸ್ತ್ರಗಳ ಅಭಿವೃದ್ಧಿ, ಉತ್ಪಾದನೆ, ಸ್ವಾಧೀನ, ವರ್ಗಾವಣೆ, ದಾಸ್ತಾನು ಮತ್ತು ಬಳಕೆಯನ್ನು ಇದು ಪರಿಣಾಮಕಾರಿಯಾಗಿ ನಿಷೇಧಿಸುತ್ತೆ. ಇನ್ನು ಈ ಒಂದು ಸಮಾವೇಶದಲ್ಲಿ ಭಾರತ ಒಂದು ಪಕ್ಷ, ಅಂದರೆ ಒಂದು ಸದಸ್ಯ ರಾಷ್ಟ್ರವಾಗಿದೆ. ಇದು ಪ್ರಸ್ತುತ ಇದು ಪ್ಯಾಲೆಸ್ತೀನ್ ಸೇರಿದಂತೆ 183 ದೇಶಗಳನ್ನು ಸದಸ್ಯ, ಅಂದರೆ ಸದಸ್ಯರಾಗಿ ಪಕ್ಷಗಳನ್ನಾಗಿ ಇದು ಹೊಂದಿದೆ. ಹಾಗಾಗಿ ಸ್ನೇಹಿತರೆ, ಇಲ್ಲಿ ಕೊಟ್ಟಿರ್ತಕ್ಕಂಥ ಹೇಳಿಕೆಗಳಲ್ಲಿ 1, 2 ಮತ್ತು 3 ಸರಿ ಇರೋದರಿಂದ ನಾವು ಇಲ್ಲಿ ಸಿ 1, 2, 3 ಎಲ್ಲವೂ ಸರಿ ಅನ್ನೋದನ್ನು ತಗೋಬೋದು ನಾವು. ಸ್ನೇಹಿತರೆ, ಇಂದಿನ ರಸಪ್ರಶ್ನೆ ಮೊದಲನೇ ಪ್ರಶ್ನೆ, ನೊಮೊರಾದ ಪ್ರಧಾನ ಕಚೇರಿ ಯಾವ ದೇಶದಲ್ಲಿದೆ? ಇನ್ನು ಎರಡನೇ ಪ್ರಶ್ನೆ, ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಯ ಹೆಸರು ಏನು? ಸ್ನೇಹಿತರೆ, ಎರಡೂ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕಮೆಂಟ್ ಮಾಡಿ, ನಿಮ್ಮ ಕಮೆಂಟ್ಗೋಸ್ಕರ ನಾವು ವೇಟ್ ಮಾಡ್ತಾ ಇರ್ತೀವಿ ಅಂತ ಹೇಳ್ತಾ. ಸ್ನೇಹಿತರೆ, ವಿಡಿಯೋವನ್ನು ನೋಡಿದಂಥ ಎಲ್ಲರಿಗೂ ಧನ್ಯವಾದಗಳು. ನಾಳಿನ ಪ್ರಚಲಿತ ಘಟನೆಯ ವಿದ್ಯಮಾನದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀವಿ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ.